ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲೀಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಟ್ರೈಲರ್ 4 ಗಂಟೆಗೆ ಇವತ್ತು ರಿಲೀಸ್ ಆಯಿತು. ಐ ಥಿಂಕ್ ಇಷ್ಟೊತ್ತಾಗಲೇ ಎಲ್ಲರೂ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ನೋಡಿದೆ ಸಿನಿಮಾ ಟ್ರೈಲರ್ನ, ಇವಾಗ ಜಸ್ಟ್ ನೋಡಿದೆ. ತುಂಬ ಖುಷಿಯಾಯಿತು. ನನಗನ್ಸಿದ್ದೊಂದೇ, ಖಂಡಿತವಾಗ್ಲೂ ಈ ಒಂದು ಸಿನಿಮಾ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಒಂದು ಭರವಸೆ ಬಂದಿದೆ. ಯಾಕೆ ಅಂತಂದರೆ ಆ ರೇಂಜ್ಗೆ ಆ ಒಂದು ಟ್ರೈಲರ್ನ ತೆಗೆದಿದ್ದಾರೆ. ಟ್ರೈಲರೇ ಆ ರೇಂಜ್ಗೆ ಇರಬೇಕಾದ್ರೆ ಇನ್ನು ಸಿನಿಮಾ ಯಾವ ರೇಂಜ್ಗೆ ಇರಬಾರ್ದು, ನೀವೇ ಯೋಚನೆ ಮಾಡಿ. ಐ ಥಿಂಕ್ ರಕ್ಷಿತ್ ಶೆಟ್ಟಿ ಅವ್ರದ್ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಅವರ ವಾಯ್ಸ್ ತುಂಬ ಚೆನ್ನಾಗಿದೆ. ಓಕೆನಾ, ಅವ್ರ ವಾಯ್ಸು, ಅವರು ಡೈಲಾಗ್ ಡೆಲಿವರಿ ಏನು ಮಾಡ್ತಾರೆ ಅದು ತುಂಬ ಯೂನಿಕ್ ಆಗಿದೆ. ಓಕೆನಾ, ಎಲ್ರಿಗಿಂತ ತುಂಬ ಡಿಫ್ರೆಂಟ್. ಓಕೆನಾ, ಸೊ ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅವರ ಒಂದು ಸಿನಿಮಾಗಳಿಗೆ. ಸೊ ತುಂಬ ಸಿನಿಮಾಗಳಾದಮೇಲೆ ಈ ಒಂದು ಸಿನಿಮಾ ಮುಖಾಂತರ ಬರ್ತಾ ಇದ್ದಾರೆ. ತುಂಬ ವರ್ಷ ಆಗಿತ್ತು ಅವ್ರ ಸಿನಿಮಾ ಬಂದು. ಐ ಥಿಂಕ್ ಕಿರಿಕ್ ಪಾರ್ಟಿ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಸಿನಿಮಾ. ಸೊ ಫೈನಲ್ ಆಗಿ ಇವಾಗ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಮುಖಾಂತರ ಬರ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಒಂದು ಸಿನಿಮಾ ಹಿಟ್ಟಾಗುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಶಾನ್ವಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಸ್ಟ್ ಒಂದು ಶೆಡ್ಯೂಲ್ ಬಂದೋಗುತ್ತಷ್ಟೇ ಅವ್ರ ಬಗ್ಗೆ. ಅದರಲ್ಲಿ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಕಾಣ್ತದೆ. ಆಮೇಲೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ, ಟ್ರೈಲರ್ ಯಾರು ಎಡಿಟ್ ಮಾಡೋರು ಗೊತ್ತಿಲ್ಲ ನನಗೆ, ಬಟ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಒಂಥರ ಹಾಲಿವುಡ್ ರೇಂಜ್ಗೆ ಎಡಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಿಂಗೆ ಸಡನ್ನಾಗಿ ಹಿಂಗೆ ಲಿರಿಕ್ಸ್ ಏನಂತಾರಲ್ಲ, ಟೈಪೋಗ್ರಫಿ ಏನು ಮಾಡ್ತಾರೆ ಅದನ್ನೆಲ್ಲ ಹಾಕಿ ಒಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ನ ಕೊಟ್ಟಿದ್ದಾರೆ. ಸೊ ಎಡಿಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಟ್ರೈಲರಲ್ಲಿ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಈ ಒಂದು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಕೊಟ್ಟಿದ್ದಾರೆ ಟ್ರೈಲರ್ಗೆ, ಅದು ಕೂಡ ಇಷ್ಟ ಆಯಿತು. ಇನ್ನು ಸಿನಿಮಾ ಪೂರ್ತಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನಾವು ಕಾದು ನೋಡಬೇಕು. ಜೊತೆಗೆ ಸಾಂಗ್ಸ್ಗಳು ಹೇಗೆ ಬಂದಿದ್ದಾವೆ ಅಂತಲೂ ಕೂಡ ನಾವು ವೆಯ್ಟ್ ಮಾಡಿ ನೋಡಬೇಕು. ಆಮೇಲೆ ರಕ್ಷಿತ್ ಶೆಟ್ಟಿ ಅವರು ಪೊಲೀಸ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್. ಐ ಥಿಂಕ್ ಅವರು ಪೊಲೀಸ್ ಲುಕ್ಕಲ್ಲಿ ನಾನು ಯಾವ ಸಿನಿಮಾಗಳು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಪೊಲೀಸ್ ಲುಕ್ಕಲ್ಲಿ ಯಾವ್ದಾರು ಆ್ಯಕ್ಟ್ ಮಾಡಿದಾರಾ? ಇಲ್ಲ ಅಂತ ಅಂದ್ಕೊಳ್ತೀನಿ. ಇದೇ ಫಸ್ಟ್ ಇರಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದೆಲ್ಲ ಪ್ಲಸ್ ಪಾಯಿಂಟ್ ಅವ್ರಿಗೆ, ಅವರ ಒಂದು ಸಿನಿಮಾಗೆ. ಆಮೇಲೆ ಈ ಒಂದು ಸಿನಿಮಾ ಟ್ರೈಲರ್ನ ಬೇರೆ ಬೇರೆ ಭಾಷೆಯಲ್ಲಿ ಒಂದೊಂದು ಸ್ಟಾರ್ಸ್ಗಳ ಕೈಲಿ ರಿಲೀಸ್ ಮಾಡಿಸಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ವೀಡಿಯೋನು ಕೂಡ ಮಾಡಿದ್ದೆ. ಒಂದೊಂದು ಭಾಷೆಯಲ್ಲಿ ಒಬ್ಬೊಬ್ಬರು ರಿಲೀಸ್ನ ಮಾಡಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ ತಂಡದವ್ರಿಗೆ. ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಬೇರೆ ಭಾಷೆಯವ್ರಿಗೆ ಹೆಚ್ಚಾಗಿ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ. ಜಸ್ಟ್ ಏನಂತಂದರೆ ಯೂನಿಟಿ ತೋರಿಸ್ಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಯಾವಾಗ ಯೂನಿಟಿನ ತೋರಿಸ್ತೀವಿ ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ಅಂತ, ಖಂಡಿತವಾಗ್ಲೂ ನಮ್ಮ ಸಿನಿಮಾಗಳು ಬೇರೆ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಐ ಥಿಂಕ್ ಎಲ್ಲ ಫ್ಯಾನ್ಸ್ಗಳು ದಯವಿಟ್ಟು ಈ ಒಂದು ಸಿನಿಮಾ ಟ್ರೈಲರ್ ಏನು ಬಂದಿದೆ ಅದಕ್ಕೆಲ್ಲ ಹೋಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ಗಳು ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು, ಅನಿಸಿಕೆನ ಏನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆನಾ, ನಿಮ್ಗೇನಾದ್ರು ಸ್ವಲ್ಪ ಏನಾದರೂ ಇಷ್ಟ ಆಗಿಲ್ಲ ಅಂತಾರೋ ಅದನ್ನು ಕೂಡ ತಿಳಿಸಿ. ಏನು ಅವರೆಲ್ಲ ಸರಿಪಡಿಸ್ಕೊಳ್ತಾರೆ. ಓಕೆನಾ, ಆದಷ್ಟು ಸಪೋರ್ಟ್ ಮಾಡ್ತಾರಪ್ಪ. ಓಕೆನಾ, ಒಂದು ಯೂನಿಟಿ ಇರಲಿ. ಐ ಥಿಂಕ್ ಎಲ್ಲರೂ ಕೂಡ ಒಂದೊಂದು ಹೀರೋಗೆ ಅಡಿಕ್ಟ್ ಆಗಿರ್ತೀರ. ಒಬ್ಬರು ಯಶ್ ಫ್ಯಾನ್ಸ್ ಇರ್ತಾರೆ, ಒಬ್ಬರು ದರ್ಶನ್ ಫ್ಯಾನ್ಸ್ ಇರ್ತಾರೆ. ಎಲ್ರಿಗೂ ಫ್ಯಾನ್ಸ್ಗಳಿದ್ದಾರೆ ಗೊತ್ತು. ಆದರೆ ಏನಂತಂದರೆ ಈ ಥರ ಸಿನಿಮಾಗಳಿಗೆ ಒಂದು ಯೂನಿಟಿ ತೋರಿಸೋಣ. ಓಕೆನಾ, ನಾನು ಯಶ್ ಫ್ಯಾನೇ, ಯಶ್ ಫ್ಯಾನ್ ಆದ್ರೂ ಕೂಡ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾಗೆ ಸಪೋರ್ಟ್ ಮಾಡೋಣ ಅಷ್ಟೇ. ಆ ಥರ ಒಂದು ಮನೋಭಾವನೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮೊಂದು ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಬೇರೆ ಸಿನಿಮಾಗಳು ಏನು ಹೆಸರುಗಳು ಮಾಡ್ತಾ ಇದ್ದಾವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮೊಂದು ಕನ್ನಡ ಸಿನಿಮಾಗಳು ಹೆಸರು ಮಾಡ್ತವೆ ಅಂತ ಹೇಳ್ತಾ, ಸೊ ಈ ಒಂದು ಸಿನಿಮಾ ಐ ಥಿಂಕ್ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡೋವಂಥ ಲಕ್ಷಣಗಳು ತುಂಬ ಕಾಣ್ತಾ ಇದೆ ನನಗೆ. ವೆಯ್ಟ್ ಮಾಡೋಣ ಏನೇನು ರೆಕಾರ್ಡ್ಗಳು ಬ್ರೇಕ್ ಮಾಡುತ್ತೆ, ಯಾವ ರೀತಿ ಜನಗಳಿಗೆ ತಲುಪುತ್ತೆ, ಜೊತೆಗೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಿ ನೋಡೋಣ. ಸೊ ಸದ್ಯಕ್ಕೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಏನು, ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ಟ್ರೈಲರ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒಂದು ಸಲ ನೋಡಿ ಟ್ರೈಲರ್ನ, ನೋಡಿಲ್ಲ ಅಂದವರು. ಆಮೇಲೆ ನನ್ನ 2ನೇ ಚಾನಲ್ ಇದೆ ಲಕ್ಕಿ ಲೀಕೇಶ್ ವ್ಲಾಗ್ಸ್ ಅಂತ, ಅದರಲ್ಲಿ ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಓಕೆನಾ, ಅದನ್ನು ಬಿಟ್ಟರೆ ಇನ್ನು ಕವರ್ ಸಾಂಗ್ಸ್ ಮಾಡ್ತಾಯಿರ್ತೀನಿ, ಆಮೇಲೆ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ. ಹೋಗಿ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಓಕೆನಾ, ಸೊ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಮ್ಮ.